ನೋಡಿ ಎಷ್ಟು ನೀಟಾಗಿ ಲಿವರ್ ಇರುತ್ತೆ ಇದು ನೋಡಿ ಹೆಂಗಾಗಿದೆ ಅಂತ ಈ ಕಡೆದು ಫುಲ್ ಹಿಂಗ್ ಬೆಂಡ್ ಆಗಿಬಿಟ್ಟಿದೆ ಸೊ ಏನು ಜನನಪ್ಪ ಈ ಪೋರ್ಷನ್ ನೋಡಿ ಯಾವ ರೇಂಜಿಗೆ ಆಗಿದೆ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ನಾರ್ಮಲ್ ಆಗಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಟೈಟಲ್ ತಮ್ಮಲ್ಲಿ ನೋಡಿರ್ತೀವಿ ನಿಮ್ಗೆ ಗೊತ್ತಾಗಿರುತ್ತೆ ಲೈಕ್ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಲೈಕ್ ಪಬ್ಲಿಕ್ಗೆ ನಾವು ನಾರ್ಮಲ್ ಆಗಿ ಹೇಳೋದು ಏನಂದರೆ ಈಗ ಬೈಕ್ಗಳೆಲ್ಲ ನಿಲ್ಲಿಸಿರ್ತೀವಿ ಈಗ ನೋಡಿ ನನ್ನ ಬೈಕಲ್ಲಿ ನಿಲ್ಲಿಸಿದ್ದೀನಿ ಇವ್ರ ಬೈಕಿಗೆ ನಿಲ್ಲಿಸಿರ್ತೀವಿ ನಿಲ್ಲಿಸ್ಬಿಟ್ಟು ಎಲ್ಲರೂ ಆಚೆ ಹೋಗಿರ್ತೀವಿ ಜನ ಬಂದು ಫೋಟೋ ತಗೋತಾರೆ ಅಂದ್ಕೊಳ್ಳಿ ಬೈಕ್ಗಳ ಜೊತೆ ಚೆನ್ನಾಗಿದೆ ನೋಡೋದಕ್ಕೆ ಅಣ್ಣ ಒಂದು ಫೋಟೋ ಕೊಡಿ ಬೈಕ್ ಮೇಲೆ ಕೂತ್ಕೋತೀವಿ ಅಂತ ಆವಾಗ ಅವ್ರು ಇರಬೇಕಾದ್ರೆ ತೊಗೊಂಡ್ರೆ ಒಳ್ಳೆಯದು ಅವ್ರು ಇಲ್ಲದೆ ಫೋಟೋಸ್ ಎಲ್ಲ ತೊಗೊಂಡು ಗಾಡಿನ ಹಾಳು ಮಾಡೋದು ಸ್ವಲ್ಪ ತಪ್ಪು ಯಾಕಂದರೆ ನಿನ್ನೆ ಜಗದೀಶು ಗಾಡಿನ ಬಂದು ಮನೆ ಹತ್ರ ನಿಲ್ಲಿಸಿದ್ರು ಯಾರೋ ಹುಡುಗರು ಬಂದು ಫೋಟೋನ ತೊಗೊಳಕ್ಕೆ ಅಂತಲೇ ಕೂತ್ಕೊಂಡು ಫೋಟೋ ತೊಗೊಂಡಿದ್ದಾಗ ಗಾಡಿನ ಬೀಳಿಸಿ ಕ್ಲಚ್ ಲಿವರು ಆಮೇಲೆ ಈ ಕಡೆ ಸೈಲೆನ್ಸರು ಆಮೇಲೆ ಈ ಬಾಕ್ಸಸ್ಸು ಎಲ್ಲ ಹಾಳು ಮಾಡಿ ಇಂಡಿಕೇಟ್ರ್ ಎಲ್ಲ ಕಟ್ಟಾಗಿದೆ ಸೊ ಅದು ಯಾವ ರೇಂಜಿಗೆ ಬೇಜಾರಾಗುತ್ತೆ ಅಂದರೆ ನೀವೇನೂ ಮಾಡಿರಲ್ಲ ಸುಮ್ಮನೆ ಆದೂ ನಿಮಗೆ ಖರ್ಚುಗಳು ಬರುತ್ತಲ್ಲ ಅದು ಬೇಜಾರು ಅಂತ ಹೇಳ್ಬೋದು ಯಾಕಂದರೆ ಸೊ ನೀವೇನೋ ನಾರ್ಮಲಾಗಿ ಒಂದು ಮಜಾ ಮಾಡಿರ್ತೀರಾ ಖುಷಿಯಾಗಿರ್ತೀರಾ ಇಲ್ಲ ಆಚೆ ಹೋಗಿರ್ತೀರಾ ಆವಾಗ ಏನೋ ಆಯಿತು ಇಟ್ಸ್ ಓಕೆ ನಾವೇನೋ ಮಾಡಿದ್ದೀವಿ ಅಂತ ಬಟ್ ಇವಾಗ ಏನೂ ಮಾಡಿರಲ್ಲ ಆದೂ ಈ ಥರ ಆದಾಗಲ್ಲ ಸೀರಿಯಸ್ಸಾಗಿ ತುಂಬ ಬೇಜಾರಾಗುತ್ತೆ ಲೈಕ್ ಯಾವತ್ತೂ ಅಷ್ಟೇ ಪಬ್ಲಿಕಲ್ಲಿ ಯಾವುದೇ ಗಾಡಿ ಆಗಿರಲಿ ನಿಮ್ಮ ಗಾಡಿ ಅಂತಲೇ ಅಂದ್ಕೊಳ್ಳಿ ನಿಮ್ಮ ಗಾಡಿ ಮೇಲೆ ಯಾರಾದರೂ ಕುತ್ಕೊಂಡು ಅದನ್ನು ಬೀಳಿಸಿ ಅದಕ್ಕೊಂದು 5-10 ಸಾವಿರ ಖರ್ಚು ಬಂದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೇ ನಮಗೂ ಅನಿಸುತ್ತೆ ಯಾಕಂದರೆ ನಮ್ಮದು ದುಡ್ಡು ನಿಮ್ಮದು ದುಡ್ಡು ಸೊ ದುಡ್ಡೆಲ್ಲ ಅದು ಒಂದೇ ಆದಾಗ ಆ ಥರ ಮಾಡಿದ್ರೆ ಬೇಜಾರಾಯ್ತು ನೋಡಿ ಸುಮ್ಮನೆ ಏನಿಲ್ಲ ತಿಂಡಿಲ್ಲ ಉಂಡಿಲ್ಲ ಸುಮ್ಮನೆ 5-10 ಸಾವಿರ ಖರ್ಚಾ ಈಗ ಕ್ಲಚ್ ಲಿವರ್ ಅದು ಇದು ಗಾಡಿ ಹ್ಯಾಂಡಲ್ ಎಲ್ಲ ಬೆಂಡಾಗಿದೆ ಏನೇನೋ ಆಗಿದೆ ಅದೇ ಒಂದು ಸ್ವಲ್ಪ ಬೇಜಾರಾಯ್ತು ಸೊ ಒಂದು ಸ್ಮಾಲ್ ವಿಡಿಯೋ ಸುಮ್ಮನೆ ಜನಕ್ಕೆ ಹೇಳೋಣ ಅಂತ ಇದ್ರ ಬಗ್ಗೆ ಬೇಕಾ ಕಮೆಂಟ್ ಮಾಡಿ ನೀವೇನು ಏನು ಅನಿಸ್ತು ಅಂತ ಬೇಕಾ ತೋರಿಸ್ತೀನಿ ಬಂದು ಏನೇನಾಗಿದೆ ಅಂತ ಗಾಡಿಗೆ ಇದು ನಾರ್ಮಲಾಗಿ ಕ್ಲಚ್ ಲಿವರ್ ಬಂದು ಕರೆಕ್ಟಾಗಿ ಸ್ಟ್ರೈಟಾಗಿ ಇಲ್ಲಿರೋದು ಯಾವ ರೇಂಜಿಗೆ ಬೆಂಡಾಗಿದೆ ಅಂತ ಬಿದ್ದು ಇಲ್ಲಿ ನೋಡಿ ಈ ಎಡ್ಜಸ್ಸು ಇಲ್ಲೆಲ್ಲ ಉಜ್ಜಿದೆ ಇಲ್ಲೆಲ್ಲ ಬಿದ್ದು ಗಾಡಿ ಒಂದು ಸಲ ಬಿದ್ದಿರಲಿಲ್ಲ ಆಮೇಲೆ ಕ್ರ್ಯಾಶ್ ಗಾರ್ಡು ಅಷ್ಟೇ ಫುಲ್ ಎಲ್ಲ ಒಳಗಡೆ ಹೋಗಿತ್ತು ನೋಡಿ ಎಲ್ಲ ಹಿಂಗೆ ಅಲ್ಲಾಡ್ತಾ ಇದೆ ಅಂತ ಸೊ ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲೂ ಫುಲ್ಲು ಎಲ್ಲ ಈ ಪೋರ್ಷನ್ ನೋಡಿ ಯಾವ ರೇಂಜಿಗೆ ಆಗಿದೆ ಅಂತ ಸುಮ್ಮ ಸುಮ್ಮನೆ ಇವೆಲ್ಲ ಖರ್ಚಾದಾಗ ಈಗ ಗಾಡಿಗೆ ಏನು ಅನ್ಸಲ್ಲ ಏನಾಗಲ್ಲ ಇದು ಪ್ರಾಬ್ಲಮ್ ಏನಾಗಲ್ಲ ಬಟ್ ನೋಡಿದಾಗ ಎಷ್ಟು ಕೆಟ್ಟದಾಗಿರುತ್ತೆ ನಾವು ಇದುವರೆಗೂ ಆ ಥರ ಇಟ್ಕೊಂಡೇ ಇರಲ್ಲ ನಮ್ಮ ಗಾಡಿಗಳನ್ನೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ನೋಡಿ ಸೈಲೆನ್ಸರ್ ಎಲ್ಲ ಬೆಂಡಾಗಿದೆ ಈ ಪೋರ್ಷನ್ ನೋಡಿ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬೆಂಡಾಗಿದೆ ಆಮೇಲೆ ಈ ಇಂಡಿಕೇಟ್ರ್ ಕಿತ್ತೋಗಿದ್ದು ಅದನ್ನು ಗಮ್ಮ ಕಾಣಿಸಿದ್ದೀವಿ ಅದು ಎಮರ್ಜೆನ್ಸಿಗೆ ಅಂತ ಸೊ ಬೇಕಾ ಇವೆಲ್ಲ ನೋಡಿ ಸದ್ಯ ಟ್ಯಾಂಕ್ಗೆಲ್ಲ ಏನೂ ಆಗಿಲ್ಲ ಹೆಡ್ಲೈಟು ಟ್ಯಾಂಕು ನೋಡಿ ಎಷ್ಟು ನೀಟಾಗಿ ಲಿವರ್ ಇರುತ್ತೆ ಇದು ನೋಡಿ ಹೆಂಗಾಗಿದೆ ಅಂತ ಈ ಕಡೆದು ಫುಲ್ ಹಿಂಗೆ ಬೆಂಡಾಗ್ಬಿಟ್ಟಿದೆ ಸೊ ಏನು ಜನನಪ್ಪ ನೋಡೋದಲ್ಲ ಇವಾಗ ಯಾವ ರೇಂಜಿಗೆ ಡ್ಯಾಮೇಜ್ ಆಗಿತ್ತು ಅಂತ ಇದೇನು ಡ್ಯಾಮೇಜ್ ಏನು ತುಂಬ ದೊಡ್ಡದೇನಲ್ಲ ನಮಗೇನು ನಾರ್ಮಲಾಗಿ 5,000-10,000 ಏನು ಅನಿಸಲ್ಲ ಬಟ್ ಸುಮ್ಮ ಸುಮ್ಮನೆ ಕೊಡ್ತಾ ಇದೀವಲ್ಲ ಅದಕ್ಕೆ ಅಂಚೂರು ಬೇಜಾರಾಗುತ್ತೆ ಶೋರೂಮ್ಗೆಲ್ಲ ಕೇಳಿದಾಗ ಅವರು ಲೈಕ್ ಎಲ್ಲ ಹೊಸದೇ ಹಾಕ್ಸ್ಬೇಕು ಯಾವುದು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂದು ಸೈಲೆನ್ಸರ್ ಅಷ್ಟೇ ಬೆಂಡ್ ತೆಗಿಬೇಕು ಅಂದರೆ ಕಂಪ್ಲೀಟ್ ರಾಡೇ ಚೇಂಜ್ ಮಾಡಬೇಕು ಅದು ಪೈಪು ಇನ್ನು ಇಂಡಿಕೇಟ್ರ್ ಹೊಸದು ಹಾಕ್ಸ್ಲೇಬೇಕು ಸೊ ಒಂದು ಇಂಡಿಕೇಟ್ರ್ ಅಂತ ಯಾರು ಹಾಕಲ್ಲ ಸೊ ಎರಡು ಇಂಡಿಕೇಟ್ರ್ ಚೇಂಜ್ ಮಾಡೋಕ್ಕಾಗುತ್ತೆ ಸುಮ್ಮ ಸುಮ್ಮನೆ ಇನ್ಶೂರೆನ್ಸ್ ಎಲ್ಲ ಇದೆ ಬಟ್ ಸುಮ್ಮ ಸುಮ್ಮನೆ ಎಲ್ಲ ಇವೆಲ್ಲ ಹೇಳ್ತಾರೆ ಸ್ವಲ್ಪ ಜನ ತರಲೆಗಳಿರ್ತಾರೆ ಅಂತ ಬೇಕು ಬೇಕಂತ ಬಂದು ಕುತ್ಕೊಂಡು ಫೋಟೋ ತೊಗೊಳ ಓಕೆ ಬಟ್ ಗಾಡಿ ಬೀಳ್ಸೋದು ಯಾಕೆ ಅದು ಬೀಳ್ಸ್ಬಿಟ್ಟು ರೋಡ್ ಸೆಂಟ್ರಲ್ಲಿ ಬಿಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದಾರೆ ಸೊ ಏನು ಹೇಳೋಕ್ಕಾಗಲ್ಲ ಸೊ ಇಂಥದ್ದು ಏನು ಹೇಳೋದು ಅಂತ ಒಂಚೂರು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಜನಕ್ಕೆ ಅರ್ಥ ಆಗಬೇಕು ಈ ಥರ ಮಾಡಿದ್ರೆ ಬೇಜಾರು ನಂದು ಒಂದು ಗಾಡಿಗೆ ಒಂದ್ಸಲಿ ಅವನು ಇಂಡಿಕೇಟ್ರ್ ಬಿಚ್ಕೊಂಡು ಹೋಗ್ಬಿಟ್ಟಿದ್ದ ಅದು ಇಂಡಿಕೇಟ್ರ್ ಕ್ಯಾಪ್ ಬಿಚ್ಕೊಂಡು ಹೋಗಿದ್ದ ಸೊ ಎಂಥ ನನ್ನ ಮಕ್ಕಳೆಲ್ಲ ಇರ್ತಾರೆ ಅಂದರೆ ಇಂಡಿಕೇಟ್ರ್ ಕ್ಯಾಪ್ನ ಬಿಚ್ಕೊಂಡು ಹೋಗ್ತಾ ಇರ್ಬೋದು 10 ರೂಪಾಯಿನ 15 ರೂಪಾಯಿ ಅದು ಗೊತ್ತಾಯ್ತಾ ಅಂಥದ್ದು ಕತ್ಕೊಂಡು ಹೋಗ್ತಾರೆ ಸೊ ಅಂಥವೆಲ್ಲ ಚಿಕ್ಕ ಚಿಕ್ಕವೆಲ್ಲ ಏನು ಕತ್ಕೊಂಡು ಹೋಗ್ತೀರಾ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಚಿಕ್ಕ ಚಿಕ್ಕದೆಲ್ಲ ಕತ್ಕೊಂಡು ಹೋಗೋದು ಗಾಡಿ ಮೇಲೆ ಗಾಡಿ ಬೀಳ್ಸೋದು ಗಾಡಿ ಮೇಲೆ ಸ್ಕ್ರ್ಯಾಚ್ ಮಾಡೋದು ಹೋಗ್ತೀರಾ ಗಾಡಿಗೆ ಸುಮ್ಮನೆ ಹಿಂಗೆ ಎಳೆದ್ಬಿಟ್ಟು ಹೋಗೋದು ಸೀಟ್ ಕಿತ್ತಾಕೋದು ಮಾಡಬೇಡಿ ಯಾಕಂದರೆ ನಿಮ್ಮ ಗಾಡಿಗೆ ಆದಾಗ ಹೆಂಗೆ ಅನಿಸುತ್ತೋ ನಮ್ಮ ಗಾಡಿಗಾದಾಗ ನಮಗೂ ಹಂಗೆ ಅನಿಸುತ್ತೆ ಅಷ್ಟೇ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಂದು ಒಳ್ಳೆ ಅವೇರ್ನೆಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ.